ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿನೂ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸ್ದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಆರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಅಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದೊಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೋರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೋರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9:58 ಹಾರಿ ಹಕ್ಕಿ ಫಿನಿಷ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ, ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೋರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಇದು ನಮ್ಮ ಲೈನ್ದು ಜಾಕ್ ಚೀನಿ ಗಂಡು, ಧೂಮಾ ಅಲ್ಲಿ ತಿರಾವಲ್ ಹೆಣ್ಣು. ಒಂದು ಒಳ್ಳೆ ಲಾಂಗ್ ಟೈಮ್ ಬಂದ ಜೊತೆ ಇದು. ತುಂಬ ಅಂದರೆ ತುಂಬ ಹಳೆಯಲಿನ ಅಕ್ಕಿಗಳು. ಅಕ್ಕಿ ಕಂಡೀಷನ್, ಕ್ವಾಲಿಟೀಸು ಇವೆಲ್ಲ ನೋಡ್ಕೊಳ್ಳಿ. ದೊಡ್ಡ ಅಕ್ಕಿದು ಈ ಲೈನಲ್ಲಿ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಮಾತ್ರ ಸೇಲ್ಗಿರೋದು. ಪಟ್ಟ ಬಣ್ಣ ಅಂತೂ ನಿಮಗೆ ಕಲರ್ ಟೂರ್ನಮೆಂಟ್ಗೆಲ್ಲ ಟಾಪ್ ಕ್ಲಾಸಾಗಿ ಬಂದಿದೆ ಬಣ್ಣ. ಪಟ್ಟಾದು ಹಾರ್ಸಕ್ಕೆ ಬಿಟ್ರೂ ಅಕ್ಕಿ ಆಟ ಅಷ್ಟು ಒಳ್ಳೆ ಆಟ ಇರುತ್ತೆ. ಜಾಕ್ ಚೀನಿಯಲ್ಲಿ ಗಂಡು, ಧೂಮಾ ಅಲ್ಲಿ ತಿರಾವಲ್ ಹೆಣ್ಣು. ತುಂಬ ಹಳೆಯಲಿನ ಅಕ್ಕಿಗಳು. ಈ ಲೈನಲ್ಲಿ ಬಂದಿರೋ ಪಟ್ಟ ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಬಣ್ಣ ನೋಡ್ಬೋದು, ಕ್ಲಾಸ್ 1 ಬಂದಿದೆ. ಅದಿನ್ನೂ ಕುರ್ಜಾದಂಗೆ ತುಂಬ ಚೆನ್ನಾಗಿರುತ್ತೆ. ತಿರಾವಲ್ ಗರಿಗಳು ಸಖತ್ತಾಗಿ ಬಂದಿದೆ. ದೊಡ್ಡಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಟ್ಟ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಟ್ಟ ಮಾತ್ರ ಸೇಲ್ಗಿರೋದು, ದೊಡ್ಡ ಜೊತೆ ಸೇಲ್ಗಿಲ್ಲ. ಫಸ್ಟ್ ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ತುಂಬ ಹಳೆಯಲಿನ ಅಕ್ಕಿಗಳು. ಇಂಥ ಲೈನಲ್ಲಿ ನಿಮಗೆ ಯಾರು ಅಕ್ಕಿಗಳು ಕೊಡಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಮೇಯ್ನು ನಮ್ಮ ಅಕ್ಕಿಗಳೆಲ್ಲ ಸೇರಲಿ, ನಮ್ಮ ಅಕ್ಕಿಗಳು ಒಳ್ಳೆ ಲಾಂಗ್ ಟೈಮ್ ಬರಲಿ ಅಂದ್ಬಿಟ್ಟು ನಾವು ಕೊಡೋದು. ಈ ಅಕ್ಕಿಗಳು ನೋಡ್ಕೊಳ್ಳಿ ನೀವು, ದೊಡ್ಡ ಜೊತೆಗಳು ಇವತ್ತು ಏನೇನು ತೋರಿಸ್ತಾ ಇದ್ದೀನಿ ಇವೆಲ್ಲ ನೋಡಿದ್ರೆ ನಿಮಗೆ ಒಂಥರ ಖುಷಿ ಆಗ್ಬಿಡುತ್ತೆ. ಅಂಥ ಟಾಪ್ ಕ್ಲಾಸ್ ಲೈನ್ ಅಕ್ಕಿಗಳಿವೆಲ್ಲ. ಫ್ರೆಂಡ್ಸ್, ಇವಾಗೇನು ಜಾಕಲ್ ಚೀನಿ ಗಂಟು ತೋರಿಸ್ದೆ, ಸಿಂಗಲ್ ಟೇಲು ಚುಕ್ತಿರಿ, ಉದ್ದ ತಿರಿ ತಿರಿ ಹೊಡೆದಿಲ್ಲ. ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳಿವು, ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿರುತ್ತೆ. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಪಟ್ಟ ಲೆಂತ್ ಅದು ಸಖತ್ತಾಗಿ ಬಂದಿದೆ. ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ತಾಗಿ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಅದು ಜೊತೆಗೇ ಕ್ರ್ಯಾಕ್ಸು, ಒಡಕ್ಲಿವೆಲ್ಲ ನೋಡ್ಬೋದು. ಸಿಕ್ಕಾಪಟ್ಟೆ ಏನು ಸ್ಟಾರ್ಟ್ ಆಗಿದೆ. ಅದು ತುಂಬ ವಯಸ್ಸಾಗ್ತಾರಂಗೆ ಇನ್ನೂ ಜಾಸ್ತಿ ಆಗ್ತಿರತ್ತೆ. ಹೆವಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಹರಿಸ್ಕೊಳ್ಳೋ ಕಣ್ಣು. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇದು. ಕ್ವಾಲಿಟೀಸ್ ನೋಡ್ಬೋದು, ಹೆವಿ ಅಂದರೆ ಹೆವಿ ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಧೂಮಾ ಅಲ್ಲಿ ತಿರಾವಲ್ ಹೆಣ್ಣು. ತುಂಬ ಹಳೆಯಲೇನು ಹೆಣ್ಣು. ಸಿಂಗಲ್ ಟೇಲು ಚುಪ್ತಿರಿ, ಉದ್ದಾತಿರಿ ತಿರಾವಲ್ ಗರಿಗಳು ನೋಡ್ಬೋದು. ತುಂಬ ಚೆನ್ನಾಗಿದೆ. ವೈಬ್ರೇಷನ್ ಅನ್ನೋದು ಒಳ್ಳೆ ವೈಬ್ರೇಷನ್ ಇರುತ್ತೆ. ಗಂಡು ಹೆಣ್ಣು ಎರಡಲ್ಲೂ ವೈಬ್ರೇಷನ್ ತುಂಬ ಚೆನ್ನಾಗಿದೆ. ಲೆಂತ್ ವೈಸು ಗಂಡು ಉದ್ದ ಜಾಸ್ತಿ ಇರೋದಕ್ಕೆ ಹೆಣ್ಣು ಮೀಡಿಯಂ ಹಾಕಿದ್ದೀವಿ. ಅಗ್ಲ ಇದೆ. ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಾವು ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಹೆವಿ ಕ್ರ್ಯಾಕ್ಸು, ಗಂಡಲ್ಲೂ ಹೆವಿ ಕ್ರ್ಯಾಕ್ಸು, ಹೆಣ್ಣಲ್ಲೂ ಹೆವಿ ಕ್ರ್ಯಾಕ್ಸು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಅದ್ರ ಜೊತೆಗೇ ಔಟರ್ ರಿಂಗ್ ತನಕ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹರಡ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ತುಂಬ ಮಾಡ್ತಿರತ್ತೆ. ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಅಕ್ಕಿಗಳು. ಫ್ರೆಂಡ್ಸ್, ಇವಾಗೇನು ಮೇನ್ ಬಂದ ಜೊತೆ ತೋರಿಸ್ದೆ, ಆ ಜೊತೇಲಿ ಬಂದಿರೋ ಪಟ್ಟ ಅಪ್ಪ ಅಮ್ಮ ಅನ್ನೋದು ಮೀರಿಸ್ಬಿಡತ್ತಿದ್ದು. ಹೆವಿ ಕ್ವಾಲಿಟಿಯಲ್ಲಿ ಬಂದಿದೆ. ಲೆಂತು, ಶೇಪು, ಸೈಜು ಇವೆಲ್ಲ ನೋಡ್ಕೊಬೋದು. ಸಕ್ಕ ಚಿಡಿಯಾಗಿರುತ್ತೆ ಪಟ್ಟ. ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ. ಎಸ್ ಟೈಪ್ ಕುದಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಬಣ್ಣನೂ ಅಷ್ಟೇ ತುಂಬ ಅಲ್ಟಿಮೇಟಾಗಿ ಬಂದಿದೆ. ಇದಿನ್ನೂ ವಯಸ್ಸಾಗ್ತಾರಂಗೆ ಬಣ್ಣನೂ ಚೇಂಜ್ ಆಗುತ್ತೆ. ಯಾಕಂದರೆ ಕುರ್ಜಾದಂಗೆಲ್ಲ ಇವಲ್ಲಿ ಬಣ್ಣಗಳು ತುಂಬ ಚೇಂಜಸ್ ಬರುತ್ತೆ. ಬಾಲಾಲು ನೋಡ್ಬೋದು, 2 ಗರಿ ಮಾತ್ರ ಬಿಳೆ ಇದೆ. ಅದು ಹೇಳೋಕ್ಕಾಗಲ್ಲ. ಒಂದು 2 ಸತಿ ಕುರ್ಜಾದರೆ ಬಿಳೆ ಬಾಲನೂ ಬರ್ಬೋದು ಇದರಲ್ಲಿ. ತಿರಾವಲ್ ಗರಿ ಅಂತೂ ಅಲ್ಟಿಮೇಟ್ ಆಗಿದೆ. 2 ಸೈಡ್ನು ತುಂಬ ತಿರಾವಲ್ ಗರಿ ಇದೆ. ಇವೆಲ್ಲ ಹಕ್ಕಿಗಳು ಆಕಾಶದಲ್ಲಿ ಹಾರಬೇಕಂದ್ರೆ ಚಿಟ್ಟೆ ಥರ ಕಾಣಿಸುತ್ತೆ. ಕಂಡೀಷನ್ನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಈ ಅಕ್ಕಿನ ಯಾರೇ ಟೂರ್ನಮೆಂಟ್ಗೆ ಹಾರಿಸಿರೇನೋ, ನಮ್ಮ ಸಬ್ಸ್ಕ್ರೈಬರ್ಗೆ ಜಾತಿ ಮಾಡ್ಕೊಳ್ಳೋಂಗೆ ಗಿಫ್ಟಾಗಿ ಸೇಮ್ ಲೈನಲ್ಲಿ ಒಂದು ಪಟ್ಟನ ಕೊಡ್ತೀನಿ. ಒಂದು 10-15 ದಿನದಲ್ಲೆಲ್ಲ ಈ ಪಟ್ಟನ ನೀವು ಹಾರಿಸ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 300 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ವರ್ಷ ನೀವೆಲ್ಲರೂ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಟೈಮ್ ಬಿಡಲಿ ಅಂದ್ಬಿಟ್ಟು ಮೇನ್ ಮೇನ್ ಲೈನಲ್ಲಿ ಅಕ್ಕಿಗಳೇನಿದೆ ಆ ಅಕ್ಕಿಗಳನ್ನೆಲ್ಲ ಕೊಡ್ತಾಯಿದ್ದೀವಿ ಪಟ್ಟಗಳು ಮಾಡಿಸಿ. ನಮಗೇನಂದರೆ ಮೇಯ್ನು ನಮ್ಮ ಶೋಕ್ದಾರ್ಗಳು, ಮೇಯ್ನ್ ನಮ್ಮ ಸಬ್ಸ್ಕ್ರೈಬರ್ ಹತ್ರ ಒಳ್ಳೆ ಲಾಂಗ್ ಟೈಮ್ ಅಕ್ಕಿಗಳು ಹಾರಬೇಕು ಅನ್ನೋದು. ಈ ಅಕ್ಕಿಯಲ್ಲಿ ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದು ನಾನು ನಿಮಗೆ ತೋರಿಸ್ತೀನಿ. ಕೆಂಪು ಛಾಯೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ಹೆಂಗೆ ಚಿಡಿಯಾಗಿದೆ ಅಂತ. ರೆಕ್ಕೆ ಬಾಲ ಎರಡೂ ನೋಡ್ಬೋದು, ಫುಲ್ ಚಿಡಿಯಾಗಿರುತ್ತೆ. ಚುಪ್ತಿರಿ, ಉದ್ದಾತಿರಿ ತಿರಿಗಳು ನೋಡ್ಬೋದು. ಸಖತ್ತು ಬಿಳೆ ತಿರಾವಲ್ ಗರಿಗಳು ತುಂಬ ಜಾಸ್ತಿ ಇರುತ್ತೆ. ಕೆಂಪು ಛಾಯೆನೂ ನೋಡ್ಕೊಳ್ಳಿ, ಸಖತ್ತಾಗಿ ಬಂದಿದೆ. ನಿಮಗೆ ಹಾರಿಸ್ಕೊಳ್ಳೋಕ್ಕೆ ಪ್ಲಸ್ ಜಾತಿ ಮಾಡ್ಕೊಳ್ಳೋಂಥ ಲೈನಲ್ಲಿ ಪಟ್ಟಗಳನ್ನ ಇವತ್ತು ಕೊಡ್ತಾ ಇರೋದು.
ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ಲೆಂತ್ ನೋಡ್ಕೊಳ್ಳಿ, ಚಡಿ ಶೇಪ್ ನೋಡ್ಕೊಳ್ಳಿ, ಅಗ್ಲ ಎದೆ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೌಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ಗ್ರೇ ಶೇಡಲ್ಲಿದೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕು, ಅಗ್ಲ ಇರುತ್ತೆ, ಕ್ರ್ಯಾಕ್ಸು ಒಡಕಲು ನಮ್ಗೆ ತುಂಬ ಜಾಸ್ತಿ ಇದೆ. ಅದು ತಾಯಿಗೆ ಬಂದಂಗೆ ಕಾರ್ಬನ್ ಶೇಡು ಔಟ್ ರಿಂಗ್ ತನಕ ಟಚ್ ಆಗುತ್ತೆ, ಔಟ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಈ ಕಣ್ಣು ಇನ್ನೂ ಚೇಂಜಸ್ ಬರುತ್ತೆ, ಇನ್ನೂ ಚಿಕ್ಕಪಟ್ಟ ಇದು ವಯಸ್ಸಾಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಸಖತ್ ಚೇಂಜಸ್ ಆಗುತ್ತೆ. ಜಾತಿ ಮಾಡ್ಕೊಳೋ ಕಣ್ಣು ಪ್ಲಸ್ ಹಾರಿಸ್ಕೊಳೋ ಕಣ್ಣು ಎರಡೂ ಈ ಪಟ್ಟಲ್ಲಿ ತುಂಬ ಜಾಸ್ತಿ ಇದೆ. ರಿಂಗ್ ನಂಬರ್ 2198. ನಮ್ಮ ತುಂಬ ಹಳೆ ಲೈನು ಕತಂಗ್ ಗಂಡು ತಾಮ್ರ ಲೈನು. ಆ ಕತಂಗಗೆ ಒಂದು ಸೈಡ್ ಕಣ್ಣಿಲ್ಲ, ಇದು ತುಂಬ ಹಳೆ ಲೈನ್ ಅಕ್ಕಿ. ತಾಮ್ರಲ್ಲಿ ಬಂದು ನೋಡ್ಬೋದು ಫುಲ್ಲು ಬ್ಲೂ ಶೇಡಲ್ಲಿ ಕಲಾಂಗ ಕಣ್ಣು. ಕತಂಗ್ ಗಂಡು ತುಂಬ ಹಳೆ ಗಂಡು, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಈ ಮೇನ್ ಜೊತೆಗೇ ಒಂದು ಪಟ್ಟ ಮಾಡಿಸಿದ್ದೀವಿ, ಪಟ್ಟ ಮಾತ್ರ ಸೇಲ್ಗಿರೋದು, ಮೇನ್ ಜೊತೆ ಸೇಲ್ಗಿಲ್ಲ. ಈ ತುಂಬ ಹಳೆ ಲೈನ್ ಅಕ್ಕಿಗಳು. ಗಂಡು ಕಮ್ಮಿ ಅಂದ್ರೂ 18 ವರ್ಷದ ಮೇಲಾಗಿದೆ ಗಂಡಿದು. ಹೆಣ್ಣು ಬಂದ್ಬಿಟ್ಟು ಕಮ್ಮಿ ಅಂದ್ರೂ ಒಂದು 12-13 ವರ್ಷದ ಮೇಲಿದೆ ಹೆಣ್ಣು. ಹಿಂಗೆ ಜೊತೆ ಮಾಡಿದ್ದೀವಿ ಲಾಸ್ಟ್ ಟೈಮು, ಈ ಜೊತೆಯಲ್ಲಿ ಪಟ್ಟಗಳು ಕೊಟ್ಟಿದ್ದೆ. ಈ ಸತಿನ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ, ಪಟ್ಟದ ಡೀಟೇಲ್ ತೋರಿಸ್ತೀನಿ. ಫಸ್ಟ್ ದೊಡ್ಡ ಅಕ್ಕಿ ನೋಡ್ಕೊಳ್ಳಿ ಹೆಂಗಿದೆ ಅಂತ ಫ್ರೆಂಡ್ಸ್. ಈ ಜೊತೆಗೆ ಬಂದಿರೋ ಪಟ್ಟ ಇದು, ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಬಣ್ಣ ನೋಡ್ಬೋದು ಮೈ ಮೇಲೆ ಕೆಂಪು ಸಖತ್ತಾಗಿ ಬಂದಿರುತ್ತೆ. ಲಾಲ್ ಕಟ್ಟವೆಲ್ಲ ತೋರಿಸ್ತೀನಿ, ಹೆವಿ ಕ್ವಾಲಿಟಿಯಲ್ಲಿ ಬಂದಿದೆ. ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು, ಪಟ್ಟ ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ, ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ. ಫಸ್ಟ್ ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಇದು ತುಂಬ ಹಳೆ ಲೈನ್ ಅಕ್ಕಿಗಳು, ಪಟ್ಟ ಒಂದು 15 ದಿನದಲ್ಲೆಲ್ಲ ಬಿಡ್ಕೊಬೋದು ಫ್ರೆಂಡ್ಸ್. ಇವಾಗೇನು ಮೇನು ಕತಂಗ್ ಗಂಡು ತೋರಿಸ್ದೆ ಬಲಶಿದ್ ನೋಡಿ, ಸಿಂಗಲ್ ಟೈಲು ಚುಕ್ತಿರಿ ಉದ್ದಾತಿರಿ ಲಾಲ್ ಕಟ್ಟೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ, ವೈಬ್ರೇಷನ್ನು ಹೆವಿ ಆಗಿರುತ್ತೆ. ತುಂಬ ಹಳೆ ಲೈನು, ದೊಡ್ಡ ಗಂಡಿದು ಲೆಂತ್ ವೈಸು ನೋಡಿ ತುಂಬ ಚೆನ್ನಾಗಿರುತ್ತೆ. ಬಣ್ಣ ನೋಡ್ಕೊಳ್ಳಿ, ಕೆಂಪು ಛಾಯೆ ಎಲ್ಲ ನೋಡ್ಕೊಳ್ಳಿ, ಪಟ್ಟಾಗಂತೂ ಸಖತ್ತಾಗಿ ಬಂದಿದೆ. ಲೆಂತ್ ವೈಸು ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ, ಅಗ್ಲ ಇದೆ, ಗುಂಡು ತಲೆ, ಗಿಡ್ಡಿ ಚೊಂಚು ಫ್ರೆಂಡ್ಸ್. ಇವಾಗೇನು ಕತಂಗಲ್ಲಿ ಗಂಡು ತೋರಿಸ್ದೆ, ಗುಂಡು ತಲೆ, ಗಿಡ್ಡಿ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ತುಂಬ ಹಳೆ ಲೈನು ಜಾತಿ ಕಣ್ಣಿದು, ಒಂಥರ ಗ್ರೇ ಶೇಡ್ದಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಈ ಕಣ್ಣಲ್ಲಿ ಇರಲ್ಲ. ಜಾತಿ ಮಾಡ್ಕೊಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ತುಂಬ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಇದು ಆ ಗಂಡಿಗೆ ಮ್ಯಾಚ್ ಮಾಡಿರೋ ತಾಮ್ರ ಹೆಣ್ಣು. ಸಿಂಗಲ್ ಟೆಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಮೀಡಿಯಂ ಆಗಿರುತ್ತೆ. ಇದೂ ಅಷ್ಟೇ, ತುಂಬ ಹಳೆ ಲೈನ್ ಅಕ್ಕಿ ಇದು. ಲೆಂತು ನೋಡ್ಕೊಳ್ಳಿ, ಮೀಡಿಯಂ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಫುಲ್ಲು ಬ್ಲೂ ಶೇಡ್ ಕಣ್ಣಿದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿರುತ್ತೆ, ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ ಕಣ್ಣಿದು. ಅನಾರಿನದು ಒಂದು ಚಿಕ್ಕೇನಿರಲ್ಲ, ಕ್ರ್ಯಾಕ್ಸ್ ಒಡಕಲಿಲ್ಲ ಈ ಕಣ್ಣಲ್ಲಿ, ಸಖತ್ ಜಾಸ್ತಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ, ತುಂಬ ಹಳೆ ಲೈನ್ ಹೆಣ್ಣಿದು ಫ್ರೆಂಡ್ಸ್. ಇವಾಗ ಏನು ಮೇನ್ ಬಣ್ಣ ಜೊತೆ ತೋರಿಸ್ದೆ, ಆ ಜೊತೇಲಿ ಬಂದಿರೋ ಪಟ್ಟ ಇದು. ಬಣ್ಣ ಎಲ್ಲ ಕ್ಲಾಸ್ ಒನ್ನಾಗಿ ಬಂದಿದೆ, ಪಟ್ಟ ಶೇಪು ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಹೆವಿ ಚಡಿಯಾಗಿರುತ್ತೆ, ಫುಲ್ಲು ಎಸ್ ಟೈಪ್ ಕತ್ತಲ್ಲಿ ನಿಂತ್ಕೊಳುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟಿಗೆ ಬಿಟ್ರೂ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ ಪಟ್ಟನ ಕೊಡ್ತೀವಿ. ಲೆಂತು, ಕ್ವಾಲಿಟೀಸು, ಶೇಪು, ಸೈಜು, ಕುತ್ತಿಗೆನ ಎಸ್ ಟೈಪಲ್ಲಿ ಇಟ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಅಲ್ಟಿಮೇಟಾಗಿ ಬಂದಿದೆ, ಒಂದು ವಾರ 15 ದಿನದಲ್ಲೆಲ್ಲ ಈ ಪಟ್ಟನ ನೀವು ಹಾರಿಸ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 300 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಪ್ಪ ಅಮ್ಮ ಬಂದುಬಿಟ್ಟು ತುಂಬ ಹಳೆ ಲೈನ್ ಅಕ್ಕಿಗಳು ಅಂತ ಅಕ್ಕಿಗಳಲ್ಲಿ ಯಾರೂ ನಿಮಗೆ ಕೊಡೋಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಅಕ್ಕಿ ಸಿಗಲಿ, ಒಂದು ಒಳ್ಳೆ ಲಾಂಗ್ ಟೈಮ್ ಇಡಲಿ ಅಂದ್ಬಿಟ್ಟು ನಮ್ಮ ಹತ್ರ ಮಾಡಿಸಿದ ಪಟ್ಟಲ್ಲ ನಾವು ಕೊಡ್ತಾಯಿರ್ತೀವಿ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ದೆ, ಸಿಂಗಲ್ ಟೈಲ್ ಚಡಿ ಬಲ ಅಂದರೆ ಚಡಿ ಬಲ ಇಲ್ಲಿ ನೋಡ್ಬೋದು, ಇಲ್ಲಿ ಸಖತ್ ಚಡಿ ಬಲ ಇರುತ್ತೆ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಹೆವಿ ಲಾಲ್ ಕಟ್ಟಿರುತ್ತೆ. ತುಂಬ ಲೆಂತು, ಕ್ವಾಲಿಟಿ ಇವೆಲ್ಲ ನೋಡಿರ್ತೀರ, ಸಖತ್ ಅಲ್ಟಿಮೇಟಾಗಿ ಬಂದಿದೆ. ಲೆಂತ್ ವೈಸು ಅಷ್ಟೇ, ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಕೆಂಪು ಛಾಯೆ ನೋಡ್ಬೋದು, ತುಂಬ ಕ್ಲಾಸಾಗಿ ಬಂದಿದೆ ಇದರಲ್ಲಿ.
ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು, ಅಗ್ಲ ಕಣ್ಣಿರುತ್ತೆ ಕಣ್ಣಲ್ಲಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಖತ್ ಅಗ್ಲ ಇಟ್ಕೊಳತ್ತೆ ಕಣ್ಣ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ತಾಗಿರುತ್ತೆ, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ಇದರಲ್ಲಿ ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟ ಬರುತ್ತೆ. ರಿಂಗ್ ನಂಬರ್ 2302 ಜಾಕಲ್ಲಿ ಹೆಣ್ಣು, ನಂದು ಫೇವ್ರೇಟು ಕತಂಗ್ ಗಂಡು, ಏನಂದರೆ ಕಾಲದ್ದು ಹಂಗೆ ಹೇಳ್ಕೊಂಡು ಇದಾಗ್ಬಿಟ್ಟಿದೆ. ಇದರಲ್ಲಿ ಪಟ್ಟ ಮಾಡಿಸೋದು ಸಖತ್ ಕಷ್ಟ ಇದೆ, ಯಾಕಂದರೆ ಆ ತುಳ್ಕೊಳ್ಳೋ ಟೈಮಲ್ಲಿ ಹಕ್ಕಿಗೆ ಒಂದೊಂದು ಸತಿ ಬ್ಯಾಲೆನ್ಸ್ ಸಿಗೋಲ್ಲ. ಕಮ್ಮಿ ಅಂದ್ರೂ ಒಂದು 15 ವರ್ಷದ್ದು ಹಕ್ಕಿ ಇದು, ನನ್ನ ಹತ್ರ ಪಟ್ಟ ಆಗಿದೆ ಇದು. ಅದಪ್ಪ ಬಂದುಬಿಟ್ಟು ಗುಲ್ದಾರು, ಅದಮ್ಮ ಬಂದುಬಿಟ್ಟು ಬಿಳೆ ತಾಮ್ರಲು. ಇವಾಗ ನಾನು ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದುಬಿಟ್ಟು ಜ್ಯಾಕ್ ಹೆಣ್ಣು. ಎರಡಕ್ಕಿನ್ನು ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಹಳೆಯಲ್ಲಿನ ಹಕ್ಕಿಗಳು. ಈ ಜೊತೆಯಲ್ಲಿ ಪಟ್ಟಗಳು ಮಾಡಿಸಲ್ಲ ನಾನು, ಯಾಕಂದರೆ ಆ ಗಂಡಲ್ಲಿ ಸ್ವಲ್ಪ ಕಾಲು ಪ್ರಾಬ್ಲಮ್ ಆದಾಗಿಂದ ಸ್ವಲ್ಪ ತುಳ್ಕೊಳ್ಳೋಕೆ ಪ್ರಾಬ್ಲಮ್ ಆಗುತ್ತೆ. ಈ ಸರ್ತಿ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ, ಪಟ್ಟ ಮಾತ್ರ ಸೇಲ್ಗಿರೋದು. ಫಸ್ಟು ದೊಡ್ಡ ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ದೊಡ್ಡ ಜೊತೆ ಸೇಲ್ಗಿಲ್ಲ, ಪಟ್ಟ ಮಾತ್ರ ಸೇಲ್ಗಿರೋದು. ಪಟ್ಟ ಸಖತ್ ಅಲ್ಟಿಮೇಟಾಗಿ ಬಂದಿದೆ ಫ್ರೆಂಡ್ಸ್, ಪಟ್ಟ ನೋಡ್ಬೋದು, ಕತಂಗಿಗೂ ಜ್ಯಾಕಗೂ ಗೆರುವ ಪಟ್ಟ ಬಂದಿದೆ. ಕಂಡೀಷನ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ, ಪಟ್ಟ ಲೆಂತು ಶೇಪು ಸೈಜು ಇವೆಲ್ಲ ನೋಡ್ಬೋದು, ಸಖತ್ತಾಗಿದೆ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟ ದೊಡ್ಡ ಡೀಟೇಲ್ ತೋರಿಸ್ತೀನಿ. ಪಟ್ಟ ನಿಂತ್ಕೊಳ್ಳೋ ಶೇಪೆಲ್ಲ ಕ್ಲಾಸ್ 1 ಆಗಿರುತ್ತೆ, ಕುತ್ತಿಗೆನ ಫುಲ್ಲು ಎಸ್ ಟೈಪಲ್ಲೇ ಹಿಡ್ಕೊಂಡು ನಿಂತ್ಕೊಳತ್ತೆ ಪಟ್ಟ ನೋಡ್ಬೋದು, ಅಲ್ಲಿ ಪಟ್ಟ ಫುಲ್ಲು ಎಸ್ ಟೈಪಲ್ಲಿ ನಿಂತ್ಕೊಳತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಕತಂಗ್ ಗಂಡು ತೋರಿಸ್ತೆ, ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲು ತುಂಬ ಹಳೆಯ ಲೈನು, ಬಣ್ಣ ಇದು ಲಾಲ್ ಕಟ್ಟೆಲ್ಲ ಹೆವಿ ಇರುತ್ತೆ, ಬಣ್ಣ ನೋಡ್ಬೋದು ಸಖತ್ ಹಳೆ ಲೈನ್ ಬಣ್ಣ ಇದು. ತಿರಿ ಹೊಡೆದಿಲ್ಲ, ಯಾಕಂದರೆ ಇದು ಹಕ್ಕಿ ನಾವು ಆಚೆನೂ ಬಿಡಲ್ಲ, ಜಾಸ್ತಿ ಜೊತೆನೂ ಹಾಕೋಕ್ಕೋಗಲ್ಲ. ಲೆಂತ್ ವೈಸು ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಎಕ್ಸ್ಟ್ರೀಮ್ ಆಗಿರುತ್ತೆ. ಸುತ್ತಲೂ ಸುತ್ತಲೂ ಕರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ. ಅದಾದಮೇಲೆ ಅದ್ರ ಜೊತೆಗೇ ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕು ಹೆವಿ ಆಗಿರುತ್ತೆ, ಎದ್ದು ಕಾಣುತ್ತೆ. ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇದು ಫ್ರೆಂಡ್ಸ್. ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು ದೊಡ್ಡ ಹೆಣ್ಣು, ಇದೂ ಚುಕ್ತಿರಿ ಉದಾತಿರಿ, ತಿರಿಯೆಲ್ಲ ಫುಲ್ ಇದೆ. ನೆಕ್ಸ್ಟ್ ಇದನ್ನ ರೆಕ್ಕೆ ಹೊಡೆದ್ಬಿಟ್ಟು ಇನ್ನೊಂದು ಗಂಡಿಗೆ ಹಾಕ್ಬಿಟ್ಟು ಬ್ರೀಡಿಂಗ್ ಇಟ್ಕೊತೀವಿ. ಲೆಂತ್ ವೈಸು ಗಂಡು ಉದ್ದಾರೋದಕ್ಕೆ ಹೆಣ್ಣು ಗಿಡ್ಡಿ ಹಾಕಿರೋದು, ಇಲ್ಲಿ ನೋಡ್ಬೋದು ಅಗ್ಲ ಇದೆ. ಗುಂಡು ತಲೆ ಗಿಡ್ಡಿ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೇಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಎರಡಕ್ಕಿನ್ನು ಕಣ್ಣಲ್ಲಿ ಕ್ವಾಲಿಟೀಸು ಸೇಮ್ ಟು ಸೇಮು, ಸಿಮಿಲರ್ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ, ಜಾತಿ ಮಾಡ್ಕೊಳ್ಳೋಕ್ಕೂ ಆಗಬೇಕು, ಒಂದು ಹಾರಿಸ್ಕೊಳ್ಳೋಕ್ಕೂ ಟಾಪ್ ಹಕ್ಕಿ ಆಗಬೇಕು ಅಂದ್ಬಿಟ್ಟು ಕಣ್ಣಲ್ಲಿ ಕ್ವಾಲಿಟೀಸು ಹಿಂಗೆ ಮ್ಯಾಚ್ ಮಾಡಿರೋದು. ಪಟ್ಟನೂ ಅಷ್ಟೇ ತುಂಬಾ ಟಾಪ್ ಆಗಿ ಬಂದಿದೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಮೇನ್ ಜೊತೆ ತೋರಿಸ್ದೆ, ಆ ಜೊತೆಲಿ ಬಂದಿರೋ ಪಟ್ಟ ಇದು, ಗೆರುವ ಪಟ್ಟ ಬಿದ್ದಿದೆ. ಕಂಡೀಷನ್ನು ಕ್ವಾಲಿಟೀಸು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಸಖತ್ತು ಚಡಿಯಾಗಿರುತ್ತೆ. ಲೆಂತ್ ವೈಸು ಕ್ವಾಲಿಟೀಸು ಇವೆಲ್ಲ ನೋಡ್ಬೋದು, ಅಲ್ಟಿಮೆಟ್ಟಾಗಿ ಬಂದಿದೆ ಈ ಪಟ್ಟನ. ಯಾರೇ ಟೂರ್ನಮೆಂಟಿಗೆ ಬಿಟ್ರೂ ಸೇಮ್ ಲೈನಲ್ಲಿ ಒಂದು ಜಾತಿ ಮಾಡ್ಕೊಳಂಗೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಇನ್ನು ಚಿಕ್ಕ ಪಟ್ಟ ಇದು, ಹೆವಿಯಾಗಿ ಬಂದಿದೆ, ಕ್ವಾಲಿಟೀಸು ಹೆವಿಯಾಗಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3,000 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಗೆರುವ ಪಟ್ಟ ತೋರಿಸ್ದೆ, ಸಿಂಗಲ್ ಟೇಲು ಚಿಡಿವಲ್ಲ, ಚುಪ್ತಿರಿ ಉದಾತಿರಿ, ಇನ್ನು 0 ಕಲ್ಲಿ ಪಟ್ಟ ಇದು. ಇನ್ನು ಕಲ್ಲಿಗಳು ಉದುರೋ ಸ್ಟಾರ್ಟ್ ಆಗಿಲ್ಲ, 0 ಕಲ್ಲಿ ಪಟ್ಟ. ಕ್ವಾಲಿಟೀಸ್ ಅಂತೂ ತುಂಬ ಹೆವಿಯಾಗಿ ಬಂದಿದೆ, ಲೆಂತು ಚಡಿಯಾಗಿ ಶೇಪು ಇವೆಲ್ಲ ನೋಡ್ಕೊಳ್ಳಿ, ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ಅಗ್ಲ ಎದೆ ಮತ್ತು ಫುಲ್ಲು ಟೋಟಲ್ ಎಸ್ ಟೈಪಲ್ಲಿ ನಿಂತ್ಕೊಳ್ಳೋ ಪಟ್ಟ ಇದು. ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಕ್ವಾಲಿಟಿಯಲ್ಲಿ ಬಂದಿದೆ ಇದನ್ನು. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಆಗುತ್ತೆ. ಇವಾಗ ಅದು ಫುಲ್ಲು ಒಂಥರ ಗ್ರೇ ಶೇಡು ಪ್ಲಸ್ಸು ಬ್ಲೂ ಶೇಡಲ್ಲಿದೆ,
ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ಪುತ್ಲಿನ ಎಳೆದಿ ಬಿಡ್ತಾ ಇರುತ್ತೆ. ರಿಂಗ್ ನಂಬರ್ 2106. ಇದು ನಮ್ಮದು ಟಾಪ್ ಅಂದರೆ ಟಾಪ್ ಲೈನಲ್ಲಿ ಜ್ಯಾಕಲ್ಲಿ ಬಂದ ಜೊತೆ. ಇದು ಈ ಜೊತೆ ಸೇಲ್ಗಿಲ್ಲ, ಜೊತೆಯಲ್ಲಿ ಪಟ್ಟ ಮಾಡಿಸಿ ತುಂಬ ದಿನ ಆಗಿತ್ತು. ಒಂದು ಪಟ್ಟನ ಮಾಡಿಸಿದ್ದೀನಿ, ಪಟ್ಟ ಮಾತ್ರ ಸೇಲ್ಗಿರೋದು. ಅಪ್ಪ ಅಮ್ಮ ಡೀಟೇಲ್ ನೋಡ್ಕೊಳ್ಳಿ, ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಹಳೆ ಲೈನ್ ಹಕ್ಕಿಗಳಿವು. ಜ್ಯಾಕಲ್ಲಿ ತಿರಾವಲ್ ಗಂಡು, ನಮ್ಮದು ಮೇಯ್ನು ಬಾದಾಮಿ ಶೇಡ್ ಗಂಡಂದರೆ ಇದೇನೆ. ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇರುತ್ತೆ. ಇದಲ್ಲೂ ಅಷ್ಟೇ, ಫುಲ್ಲು ಒಡಕ್ಲು ಅಂದರೆ ಒಡಕ್ಲು ಕಂಡಿರುತ್ತೆ. ಈ ಲೈನಲ್ಲಿ ಪಟ್ಟ ಮಾಡಿಸಿದ್ದೀವಿ, ಪಟ್ಟ ಮಾತ್ರ ಸೈಲ್ಗಿರೋದು. ಫ್ರೆಂಡ್ಸ್, ಇವಾಗ ನಮ್ಮ ಮೇನ್ ಲೈನ್ ಜ್ಯಾಕ್ ತೋರಿಸ್ದೆ, ಆ ಜ್ಯಾಕಲ್ಲಿ ತಿರಾವಲ್ ಪಟ್ಟ ಬಂದಿದೆ. ಕಂಡೀಷನ್ ನೋಡ್ಕೊಬೋದು, ಕ್ವಾಲಿಟೀಸ್ ನೋಡ್ಕೊಬೋದು. ಅಪ್ಪ ಮಗ ಎರಡೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇಲ್ಲಿ ನೋಡ್ಬೋದು, ಮೋಸ್ಟ್ಲಿ ಗಂಡು ಪಟ್ಟ ಆಗತ್ತೆ, ಅದು ಗುಂಡು ತಲೆ ಗಿಡ್ಡಿ ಚೊಂಚ್ ಬಂದಿದೆ. ಕ್ವಾಲಿಟೀಸ್ ಅಂತೂ ಅಲ್ಟಿಮೆಟ್ಟಾಗಿ ಬಂದಿದೆ, ಮತ್ತು ಈ ಪಟ್ಟ ಬೆಲೆ ಜಾಸ್ತಿ ಇರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ನೋಡ್ಕೊಳ್ಳಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಪಟ್ಟ ಹೇಗಿದೆ ಅಂತ. ಫ್ರೆಂಡ್ಸ್, ಇದು ನಮ್ಮ ದೌಡಿಗೆನೆ ಮೇಯ್ನು ಜ್ಯಾಕ್ ತಿರಾವಲ್ ಗಂಡು. ತುಂಬ ಹಳೆ ಲೈನು, ಸಿಂಗಲ್ ಟೇಲು, ತಿರಿ ಯಾವುದು ಹೊಡೆದಿಲ್ಲ. ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಲೆಂತು, ಅಗ್ಲ, ಎದೆ ಇವೆಲ್ಲ ನೋಡ್ಕೊಬೋದು, ಸಕ್ಕಾದಾಗಿರುತ್ತೆ. ಫುಲ್ಲು ಅಕ್ಕಿ ನೋಡಿರ್ಬೋದು, ಎಸ್ ಟೈಪ್ ಕುದಿಗೆಲ್ಲ ನಿಂತ್ಕೊಳ್ಳುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಎಕ್ಸ್ಟ್ರೀಮ್ ಆಗಿರುತ್ತೆ. ಆಲ್ಮೋಸ್ಟ್ ಈ ಲೈನಲ್ಲಿ ನಾನು ಪಟ್ಟಗಳನ್ನ ಜಾಸ್ತಿ ಮಾಡಿಸಲ್ಲ. ಈ ಸತಿ ಮಾಡಿಸಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಸಿಗಲಿ ಅಂತ. ಇಂಥ ಟಾಪ್ ಕ್ವಾಲಿಟಿ ಅಕ್ಕಿಗಳು ನಿಮ್ಗೆ ಯಾರು ತೋರಿಸೋದು ಇಲ್ಲ. ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಪಟ್ಟಗಳು ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ ಮೇನ್ ಮೇನ್ ಬಂದ ಜೊತೆನೇ ಪಟ್ಟಗಳು ಮಾಡಿಸ್ತೀವಿ. ಫ್ರೆಂಡ್ಸ್, ಇದು ದೊಡ್ಡ ಹೆಣ್ಣು, ಸಿಂಗಲ್ ಟೇಲ್ ಬರುತ್ತೆ, ಮತ್ತು ಮೊಟ್ಟೆಗೆ ಬಂದುಬಿಟ್ಟಿದೆ. ಚುಪ್ತಿರಿ, ಉದ್ದಾತಿರಿ, ಮೇಯ್ನು ವಾಲ್ಟಿಸವರವರ ಕವ್ವಾ ಮಕ್ಷಿ ಹೆಣ್ಣಿದು. ಬಣ್ಣ ಗುಲ್ದಾರ್ ಥರ ಕಾಣುತ್ತೆ, ಆದರೆ ಮಕ್ಷಿಯಲ್ಲಿ ಕರೆ ಮಕ್ಷಿಗಳಿವು. ಈ ಹೆಣ್ಣಿಗೆ ಹಾಕಿ ಮಾಡಿಸಿರೋ ಪಟ್ಟ ಅದು ಟಾಪ್ ಕ್ಲಾಸಾಗಿ ಬಂದಿದೆ. ಪಟ್ಟದು ಡೀಟೇಲ್ ತೋರಿಸ್ತೀನಿ. ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಎದೆ ಬರುತ್ತೆ, ಮೊಟ್ಟೆಗೆ ಬಂದಿದೆ ಅಕ್ಕಿ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಕವಾಮಕ್ಷಿ ಹೆಣ್ಣು ತೋರಿಸ್ದೆ. ಈ ಕಣ್ಣೇ ನೋಡ್ಬೋದು, ತುಂಬ ಹಳೆ ಲೈನ್ ಕಣ್ಣಿದು. ನಿಮಗೆ ಬಿಳೆ ಕಣ್ಣು ಥರ ಬರಲ್ಲ, ಇದು ಫುಲ್ಲು ಗ್ರೇ ಶೇಡಲ್ಲಿರುತ್ತೆ ಕಣ್ಣಿದ್ದು. ಹೆವಿ ಕ್ರ್ಯಾಕ್ಸು, ಹೆವಿ ಒಡಕ್ಲು, ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಈ ಲೈನ್ಗಳಲ್ಲಿ ಲಾಂಗ್ ಟೈಮು ತುಂಬ ಪಟ್ಟಗಳು ಆಡಿದೆ. ಇದು ಕವಾಮಕ್ಷಿಯಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಮೇಯ್ನ್ ಬಂದ ಜೊತೆ ನೋಡಿದ್ರಿ, ಆ ಜೊತೆಗೆ ಬಂದಿರೋ ಪಟ್ಟ ಇದು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗುಂಡು ತಲೆ, ಅಗ್ಲ, ಎದೆ ಸೇಮ್ ಅದು ಅಪ್ಪ ಥರನೇ, ಬಣ್ಣನೂ ಬಂದಿದೆ. ಬಿಡ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಂದು ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಪಟ್ಟ ಆಗತ್ತೆ. ಹೆವಿ ಕ್ವಾಲಿಟಿ ಬಂದಿದೆ ಪಟ್ಟನೂ. ಇನ್ನು ಚಿಕ್ಕ ಪಟ್ಟ ಇದು, ತುಂಬ ದೊಡ್ಡ ಪಟ್ಟನೂ ಅಲ್ಲ, ಚಿಕ್ಕ ಪಟ್ಟ. ಯಾರೇ ಪಟ್ಟನ ಟೂರ್ನಮೆಂಟ್ಗೆ ಹಾರಿಸಿರೇನು, ನಮ್ಮ ಸಬ್ಸ್ಕ್ರೈಬರ್ಗೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ ಟೂರ್ನಮೆಂಟಿಗೆ ಹಾರಿಸಿದವ್ರಿಗೆ ಮಾತ್ರ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 4,000 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಪಟ್ಟದು ಡೀಟೇಲ್ ತೋರಿಸ್ತೀನಿ. ಹೆವಿ ಅಂದರೆ ಹೆವಿ ಬಂದಿದೆ ಪಟ್ಟನು, ಕ್ವಾಲಿಟೀಸು ಸಖತ್ ಹೆವಿ ಬಂದಿದೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ದೆ, ಸಿಂಗಲ್ ಟೇಲು, ಚುಪ್ತಿರಿ, ಉದ್ದಾತಿರಿ, ಈ ಗರಿ ನೋಡ್ಬೋದು. ಸೇಮ್ ಆ ತಂದೆಗೂ ಹಿಂಗೇ ಮೂರು ಬಣ್ಣ ಇತ್ತು ಗರಿಯಲ್ಲಿ, ಇದಕ್ಕೂ ಹಂಗೆ ಬಂದಿದೆ. ವೈಬ್ರೇಷನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಝೀರೋ ಕಲ್ಲಿ ಪಟ್ಟ ಇವಾಗಲೇ ವೈಬ್ರೇಷನ್ ಅನ್ನೋದು ಹೆವಿ ಮಾಡುತ್ತೆ. ಬಿಡ್ಕೊಳ್ಳೋಕ್ಕೂ ಆಗುತ್ತೆ, ನಿಮಗೆ ಲೈಫ್ ಲಾಂಗ್ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಕ್ಲಾಸು ಪಟ್ಟ ಆಗುತ್ತೆ. ಲೆಂತ್ ವೈಸ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇದೆ. ಇನ್ನು ಝೀರೋ ಕಲ್ಲಿ ಪಟ್ಟ ಇನ್ನು ಬೆಳಿಬೇಕಿದು, ಇನ್ನು ಸೈಜು ಲೆಂತ್ ಎಲ್ಲ ಉದ್ದ ಜಾಸ್ತಿ ಬರುತ್ತೆ. ಕರೆಕ್ಟಾಗಿ ನೀವು ಸಾಕೊಂಬಂದರೆ ಸಾಕು, ಒಳ್ಳೆ ಸೈಜು ಲೆಂತ್ ಬರುತ್ತೆ ಇದು. ಗುಂಡು ತಲೆ, ಗಿಡ್ಡಿ ಚೊಂಚು, ಚೊಂಚು ಇನ್ನೂ ಚಿಕ್ಕದಾಗತ್ತೆ. ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಕ್ವಾಲಿಟಿಯಲ್ಲಿ ಈ ಪಟ್ಟದ ಕಣ್ಣಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕು
ಅಗ್ಲ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟು ಪಕ್ಕದಲ್ಲೇ ಒಂದು ಸರ್ಕಲ್ ನೋಡ್ಬೋದು, ಗ್ರೇ ಶೇಡಲ್ಲಿ ಒಂದು ಸರ್ಕಲ್ ಇರುತ್ತೆ, ಅದು ಅಪ್ಪಾಗೂ ಹಂಗೆ ಇದ್ದಿದ್ದು. ಆಮೇಲೆ ವಯಸ್ಸಾಗ್ತಾ ಆಗ್ತಾ ಫುಲ್ಲು ಕಪ್ಪು ಒಡಕ್ಲಕ್ಕೆ ಟರ್ನ್ ಆಗಿದ್ದು. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಸಖತ್ ಡಾರ್ಕ್ ಆಗಿದೆ, ಅಗ್ಲ ಇದೆ, ಎದ್ದು ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ. ಬಿಡ್ಕೊಳ್ಳೋರ್ಗೂ ಒಳ್ಳೆ ಪಟ್ಟ, ಒಂದು ಜಾತಿ ಮಾಡ್ಕೊಳ್ಳೋರ್ಗು ಸಖತ್ ಕ್ವಾಲಿಟಿ ಪಟ್ಟ ಇದು. ರಿಂಗ್ ನಂಬರ್ 2177. ನಮ್ಮದು ಹಳೇ ಲೈನಲ್ಲಿ ಜ್ಯಾಕಲ್ಲಿ ಬಂದ ಜೊತೆ ಇಂಥ ಲೈನ್ಗಳಲ್ಲಿ ನಿಮಗೆ ಹಕ್ಕಿಗಳು ನೋಡೋಕ್ಕೂ ತುಂಬ ಅಪರೂಪ ಸಿಗೋದು. ಕಣ್ಣಲ್ಲಿ ಕ್ವಾಲಿಟೀಸ್ ತೋರಿಸ್ತೀನಿ, ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. ನಮ್ಮದು ಜಬರ್ದಸ್ತ್ ಜ್ಯಾಕ್ ಲೈನ್ ಏನಿದೆ ಆ ಲೈನಲ್ಲಿ ಮೇನು ಮೂಲ ಹಕ್ಕಿಗಳೇನಿದೆ ಅವಲ್ಲಿ ಒಂದು ಚಿಕ್ಕ ಜೊತೆ ಮಾಡಿಸ್ಕೊಂಡಿರೋದು ಇದನ್ನ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ, ಮತ್ತು ಹೆಣ್ಣು ಮೊಟ್ಟೆ ಮೇಲಿದೆ, ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಮಾತ್ರ ಸೇರಿರೋದು, ಈ ಹಕ್ಕಿ ಇಲ್ಲಿ ಗುಮಾಯಿಸಲ್ಲ. ಇದು ಈ ಗಂಡಿಲಿ ಗುಮಾಯಿಸಲ್ಲ, ಮೊದಲೇ ಫುಲ್ಲು ಗಾಬರಿಯಲ್ಲಿರುತ್ತೆ ಗಂಡಿದು, ಗುಮಾಯಿಸೋದು ತುಂಬ ಕಷ್ಟ ಇದೆ. ಇದಿಲ್ಲಿ ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಮತ್ತು 101% ಇಂಥ ಕಣ್ಣಲ್ಲಿ ಹಕ್ಕಿಗಳನ್ನ ಯಾರೂ ಕೊಡಲ್ಲ. ಎರಡು ಹಕ್ಕಿನೂ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದಲ್ಲೊಂದು ಪಟ್ಟ ಮಾಡಿಸಿದ್ದೀನಿ, ಪಟ್ಟ ಮಾತ್ರ ಸೇಲ್ಗಿರೋದು. ಪಟ್ಟ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಸೇಮ್ ಅದಪ್ಪ ಹೇಗೆ ನಿಂತ್ಕೊಳ್ಳುತ್ತೆ ಹಂಗೆ ನಿಂತ್ಕೊಳ್ಳುತ್ತೆ. ತುಂಬ ಪಟ್ಟ ಬಂದ್ಬಿಟ್ಟು ಅದಪ್ಪ ಮೇಲೋಗಿರೋದು. ದೊಡ್ಡ ಹಕ್ಕಿದ್ದು ಫಸ್ಟ್ ಡೀಟೇಲಾಗಿ ವಿಡಿಯೋ ತೋರಿಸ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇಂಥ ಕಣ್ಗಳು ತುಂಬ ಅಪರೂಪ ಸಿಗೋದು, ತುಂಬ ಅಪರೂಪ ಇಂಥ ಕಣ್ಣಲ್ಲಿ ಕ್ವಾಲಿಟೀಸ್ ಹಕ್ಕಿಗಳು. ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಟ್ಟ ಮಾತ್ರ ಸೇಲ್ಗಿರೋದು, ಪಟ್ಟನೂ ನೋಡ್ಬೋದು ಕ್ಲಾಸ್ 1 ಆಗಿರುತ್ತೆ, ದೊಡ್ಡ ಜೊತೆ ಸೇಲ್ಗಿಲ್ಲ. ಫ್ರೆಂಡ್ಸ್ ಎಗೇನ್ ಜಸ್ಟ್ ಜಾಕಲ್ ಗಂಟು ತೋರಿಸ್ತೆ, ಬಲಶಬ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ತಿರಿಯೆಲ್ಲ ಹೊಡೆದಿಲ್ಲ ಏನಕ್ಕಾದರೆ ಬ್ರೀಡಿಂಗ್ ಪರ್ಪಸ್, ಹಕ್ಕಿ ನಾಚನೆ ಬಿಡಲ್ಲ ನಾವು. ಎರಡು ಸೈಡು ತಿರಿ ಫುಲ್ ಇದೆ, ಲೆಂತ್ ವೈಸು ಚಡಿ ಶೇಪು ಇವೆಲ್ಲ ನೋಡ್ಕೊಳ್ಳಿ. ಅಗ್ಲ ಎದೆ ಬರುತ್ತೆ, ಸಕ್ಕ ಚಡಿಯಾಗಿರುತ್ತೆ, ಕುದಿಗೆನ ಫುಲ್ ಎಸ್ ಟೈಪಲ್ಲಿ ಇಟ್ಕೊಳ್ಳುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ಮತ್ತು ಇದು ಕಣ್ಣು ಬಂದುಬಿಟ್ಟು ತುಂಬ ಹಳೇ ಲೈನ್ ಕಣ್ಗಳು ಬರುತ್ತೆ, ಆ ಟೈಪಲ್ಲಿ ಇರೋದು. ದೂರದಿಂದ ನೋಡ್ರಿ ಹಕ್ಕಿ ಫುಲ್ಲು ಕರೆ ಕಣ್ಣು ಥರ ಕಾಣುತ್ತೆ. ಇಲ್ಲಿ ಬಿಸಿಲಿಗೆ ಇಟ್ಟಿರೋದಕ್ಕೆ ನಿಮಗೆ ಈ ಕಣ್ಣಲ್ಲಿ ಶೇಡ್ಸು ಅವೆಲ್ಲ ಓಪನ್ ಆಗಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ. ಅದು ಜೊತೆಗೇ ನೋಡ್ಬೋದು ಹೆವಿ ಕ್ರ್ಯಾಕ್ಸು, ಹೆವಿ ಒಡಕ್ಲು ಅವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸಖತ್ತು ಅಲ್ಟಿಮೇಟ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ತುಂಬ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಜಾಕಲ್ ಹೆಣ್ಣು ತೋರಿಸ್ದೆ, ಬಲಶಬ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಇದಕ್ಕೂ ತಿರಿ ಹೊಡೆದಿಲ್ಲ ನಾವು. ತುಂಬ ಹಳೇಲೇನ ಹಕ್ಕಿ ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿರುತ್ತೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಗಂಡು ಉದ್ದ ಜಾಸ್ತಿ ಇರೋದಕ್ಕೆ ಹೆಣ್ಣು ಲೆಂತ್ ಗಿಡ್ಡಿ ಹಾಕಿರೋದು. ಅಗ್ಲ ಇದೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಯಾವ ಟೈಪಲ್ಲಿ ನಾವು ಮ್ಯಾಚ್ ಮಾಡಿದ್ದೀವಿ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹೆಣ್ಣಕ್ಕಿಗಳಿಗೆ ಹಿಂಗೆ ಬರೋದೇ ತುಂಬ ರೇರು. ಕಾರ್ಬನ್ ಶೇಡು ಫುಲ್ ಹರಡ್ಕೊಂಡಿರುತ್ತೆ, ಅದ್ರ ಜೊತೆಗೆ ಕ್ರ್ಯಾಕ್ಸು ಒಡಕ್ಲೆಲ್ಲ ನೋಡ್ಬೋದು. ಕಣ್ಣು ಪೂರ್ತಿ ಇರುತ್ತೆ ಗಂಡು ಥರನೇ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಜೊತೆಗೆ ತುಂಬ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್ ಇವಾಗ ಏನು ಬಂದ ಜೊತೆ ತೋರಿಸ್ದೆ, ಆ ಜೊತೆಯಲ್ಲಿ ಬಂದಿರೋ ಪಟ್ಟ ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಹೆವಿ ಎಸ್ ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಅದಪ್ಪ ಹೇಗಿತ್ತೋ ಆ ಟೈಪಲ್ಲೇ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಪಟ್ಟನ ಏನಿಲ್ಲ ಅಂದ್ರೂ ಒಂದು 20 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಟೂರ್ನಮೆಂಟ್ಗೆ ಯಾರಾದರೂ ಹಾರಿಸಿದ್ರೂ ಗಿಫ್ಟಾಗೆ ಸೇಮ್ ಲೈನಲ್ಲಿ ಒಂದು ಪಟ್ಟನ ಜಾತಿ ಮಾಡ್ಕೊಳ್ಳೋಕೆ ಕೊಡ್ತೀನಿ. ಆದರೆ ಟೂರ್ನಮೆಂಟ್ಗೆ ಹಾರಿಸಿ ಫ್ರೆಂಡ್ಸ್ ಯಾರು ರೆಕ್ಕೆಗಳನ್ನ ಹೊಡೆದಿಟ್ಬಿಡಿ, ಯಾಕಂದರೆ ನಮ್ಮ ಹತ್ರ ಅಕ್ಕಿಗಳು ತುಂಬ ಇದೆ, ನಿಮ್ಮೆಲ್ಲರಿಗೂ ಒಳ್ಳೆ ಲೈನ್ಗಳು ಸಿಗ್ತಾ ಇರುತ್ತೆ. ಇವತ್ತು ಮಾಡ್ತಾರೋ ವೀಡಿಯೋ ಬಂದ್ಬಿಟ್ಟು ಎಲ್ಲರೂ ಟೂರ್ನಮೆಂಟ್ಗೆ ಹಾರಿಸ್ಲಿ ಅಂದ್ಬಿಟ್ಟು ಮೇನ್ ಜಾತಿ ಹಕ್ಕಿಗಳು ಕೊಡ್ತಾ ಇರೋದು, ಮಿಸ್ ಮಾಡ್ಕೊಬೇಡಿ. ಮತ್ತು ಟೂರ್ನಮೆಂಟ್ಗೆ ಹಾರಿಸೋದಂತೂ ಯಾರು ಮಿಸ್ ಮಾಡಬೇಡಿ.
ಅಕ್ಕಿ ನೀವು ತುಂಬ ಲಾಂಗ್ ಟೈಮ್ ಆಡಿಸ್ಬೇಕಂತ ಏನಿಲ್ಲ, ಅರ್ಧ ಗಂಟೆ ಆಡಿಸಿದ್ರೂ ಪರವಾಗಿಲ್ಲ, ಒನ್ ಅವರ್ ಆಡಿಸಿದ್ರೂ ಪರವಾಗಿಲ್ಲ. ಮೇಯ್ನ್ ಟೂರ್ನಮೆಂಟಿಗೆ ನೀವು ಹಾರಿಸ್ಬೇಕು ನಮ್ಮ ಅಕ್ಕಿಗಳನ್ನ, ಅದೇ ನಮಗೆ ಮೇಯ್ನ್ ಬೇಕಾಗಿರೋದು. ಇವೆಲ್ಲ ಲಾಂಗ್ ಟೈಮು ಲೈನ್ ಅಕ್ಕಿಗಳು. ಮೇಯ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಟೂರ್ನಮೆಂಟಿಗೆ ಬಿಡಿ ಅಂದರೆ, ಏನಕ್ಕಂದರೆ ಅರ್ಧ ಗಂಟೆ ಒನ್ ಅವರ್ಗೆ ಈ ಅಕ್ಕಿಗಳು ನಿಲ್ಲೋ ಅಕ್ಕಿಗಳಲ್ಲ. ಲಾಂಗ್ ಟೈಮ್ ಅಕ್ಕಿಗಳು ಟೂರ್ನಮೆಂಟಿಗೆ ಬಿಟ್ಟಾಗಲೇ ನಿಮಗೆ ಅದು ಮೇಯ್ನ್ ಆಟ ಏನಿದೆ ಅವೆಲ್ಲ ನೋಡ್ಬೋದು, ನೀವು ಒಂದು ಒಳ್ಳೆ ಹೆಸರು ಮಾಡ್ಬೋದು. ನಮ್ಮ ಲೈನ್ಗಳನ್ನು ಎಲ್ಲರ ಹತ್ರ ಸೇರಲಿ ಅಂದ್ಬಿಟ್ಟು ನಾವು ಮೇಯ್ನ್ ಹೇಳೋದು, ಅರ್ಧ ಗಂಟೆ ಬಿಟ್ಟರೂ ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ ಅಂತ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 300 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇನ್ನು ಚಿಕ್ಕ ಪಟ್ಟ ಇದು, ಇನ್ನೊಂದು 20 ದಿನದಲ್ಲೆಲ್ಲ ನೀವು ಈ ಪಟ್ಟನ ಹಾರಿಸ್ಕೊಂಬರ್ಬೋದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಜಾಕಲ್ ಪಟ್ಟ ತೋರಿಸ್ದೆ, ಸಿಂಗಲ್ ಟೇಲ್ ಚಡಿವಲ ಬರುತ್ತೆ, ಚುಕ್ತಿರಿ ಉದ್ದಾತಿರಿ, ಜೀರೋ ಕಲ್ಲಿ ಪಟ್ಟ. ಇನ್ನೊಂದು 20 ದಿನದಲ್ಲೆಲ್ಲ ನೀವು ಈ ಪಟ್ಟನ ನೀಟಾಗಿ ಬಿಡ್ಕೊಂಬಂದರೆ ಒಂದು ಒಳ್ಳೆ ಟೈಮ್ ಬರುತ್ತೆ. ಲೆಂತ್ ವೈಸ್ ನೋಡ್ಬೋದು, ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಎಸ್ಸುಟ್ಟೆ ಕುದುಗೆ ನಿಂತ್ಕೊಳ್ಳೋ ಪಟ್ಟ ಇದು. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆವಿ ಎಕ್ಸ್ಟ್ರೀಮ್ ಆಗಿ ಬಂದಿದೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರೋದು, ಕಣ್ಣು ಪೂರ್ತಿ ಒಡಕ್ಲು, ಇವೆಲ್ಲ ನೋಡ್ಕೊಳ್ಳಿ. ಇದು ಇನ್ನೂ ವಯಸ್ಸಾಗ್ತಾರೆ, ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಮೇಯ್ನು ಲೈನಲ್ಲೇ ಕೊಡ್ತಾ ಇದ್ದೀನಿ, ನಮ್ಮ ಸಬ್ಸ್ಕ್ರೈಬರ್ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು. ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಈ ಪಟ್ಟ ಅಲ್ಲಿ ತುಂಬ ಜಾಸ್ತಿ ಇದೆ. ರಿಂಗ್ ನಂಬರ್ 2197. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು, ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿಯಾಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿಯಾಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ.